ಕುಮಾರಸ್ವಾಮಿ ಅವರು ಸಿಎಂ ಆಗಿದಾಗ 1,500 ಕೋಟಿ ಚನ್ನಪಣ್ಣ ಒಂದಕ್ಕೆ ಅಭಿವೃದ್ಧಿ ಕೊಟ್ಟವರೆ, ಸ್ಕೂಲ್ಗಳು ಕಟ್ಟಿಸವ್ರೆ, ಸ್ಟೋರಿ ಕುಡಿನೀರು ಕುಡಿ ನೀರು ಬಂದಿದ್ದು ಯೋಗೇಶ್ವರ ಬಿಟ್ಟಿದ್ದು ಬರೀ 28 ಕೆರೆಗಳಿಗೆ. ಕುಮಾರಸ್ವಾಮಿ ಅವರು ಬಂದು 133 ಕೆರೆಗೆ ನೀರು ಬಿಟ್ಟವ್ರೆ. ಏನು ಪೈಪ್ ಲೈನ್ ಮಾಡಿದ್ರು 133 ಕೆರೆ ಮೊದಲು ಮಾಡಿದಷ್ಟು ಬರೀ 28 ಕೆರೆಗೆ 23 28 ಮಾಡಿದ್ರು. ಇವರು ಯೋಗೇಶ್ವರ ಇವರು ಅಷ್ಟು ಮಾಡವ್ರೆ. ಆಮೇಲೆ ಇನ್ನೊಂದು ಏನು ಅಂದರೆ ಕುಡಿ ನೀರಿನ ಘಟಕ ಈಗ ಒಂದು ಪೈಪ್ ಲೈನಿಗೆ ಮಾಡ್ತಾರೆ. ಈಗ 380 ಕೋಟಿ ಕುಮಾರಸ್ವಾಮಿ ಒಂದು ಪೈಪ್ ಲೈನ್ ಮಾಡಿ ಡೈರೆಕ್ಟಾಗಿ 380 ಕೋಟಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಕುಮಾರ್ ನಿಧಿಯಲ್ಲೇ 380 ಕೋಟಿ ಬಿಡುಗಡೆ ಆದರೆ 500 ಕೋಟಿ ಇದು ಶಾಶ್ವತ ನೀರಾವರಿ. ಇದು ಬಿಟ್ಟರೆ ಸತ್ಯಗಾಲದಿಂದ ಕಣುವವರೆಗೂ ಬಿಟ್ಟು ಇಗ್ಲೂ ಡ್ಯಾಮ್ ಕೂಡ ಇಗ್ಲೂ ಡ್ಯಾಮಿಂದ ಕಣುವ ಹೋಗುವಂಗೆ ಮಾಡಿದ್ದಾರೆ. ಆ ಶಾಶ್ವತ ನೀರಾವರಿ ಆ ನೀರಾವರಿ ಮಾಡೋಕ್ಕೆ ಇನ್ಯಾರು ಕೆಲವು ಆಗಲ್ಲ. ನೋಡಿ ಮೊದಲು ಮಾಡಿದ್ರು ಯಾರು? ಸದಾನಂದಗೌಡರು ಮಾಡಿದರು. ಸದಾನಂದಗೌಡರು ನಮ್ಮ ಯೋಗೇಶ್ವರರು ಎಲ್ಲೂ ಹೇಳಲಿಲ್ಲ. ಜರ್ಜಿಯವರು ಅದಕ್ಕೆ ಭಾರಿ ಸಮಯ ಬಿದ್ದು ಅದಕ್ಕೆ ಒಂದು ಒತ್ತಾಯ ಕೊಟ್ಟು ಸದಾನಂದಗೌಡರಿಗೆ ಹೇಳಿ ಮಾಡಿಸ್ಕೊಟ್ಟಿದ್ರು. ಆದರೆ ಉಲ್ವಾಡಿ ರಮೇಶ್ವರ ಜರ್ಜಿಯವರಿಗೆ ಯಾವುದೇ ಮಾನ್ಯತೆ ಕೊಟ್ಟಿರಲಿಲ್ಲ ಇವರು. ಈಗ ನಾವು ಕೊಟ್ಟಿದ್ದೀವಿ ಮಾನ್ಯತೆ. ಅವರು ಕೊಟ್ಟಿದ್ದೀವಿ, ಸದಾನಂದಗೌಡರು ಕೊಟ್ಟಿದ್ದೀವಿ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದೀರಿ. ಚನ್ನಪಣ್ಣ ತಾಲೂಕಲ್ಲಿ ವಾರಂಟ್ರಿಗೆ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ JDS ಜೊತೆ ಬಂದವರು. ಏನಕ್ಕೆ ಅಂದರೆ ಕಾಂಗ್ರೆಸ್ನವರು DK ಶಿವಕುಮಾರ್ ಕಮ್ಮಿ ಅಂದರೆ 25 ಬಾರಿ ಚನ್ನಪಣ್ಣಗೆ ಬಂದರು. ಯಾವಾಗ ಕುಮಾರಣ್ಣ ರಾಜೀನಾಮೆ ಕೊಟ್ಟ ತಕ್ಷಣದಿಂದ ಅಭ್ಯರ್ಥಿ ಯಾರು ಅಲ್ಲ, ನಾನೇ ಇಲ್ಲಿ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತ ಬಿ ಪರಂ ಒಂತಿರಲ್ಲ ಅಷ್ಟೇ, ಅಭ್ಯರ್ಥಿ ಅಭ್ಯರ್ಥಿ ಅಂತ ಬಂದರು. ಆದರೆ ಕೊನೆಗೆ ಅವ್ರಿಗೆ ಅಭ್ಯರ್ಥಿಯೇ ಸಿಗಲಿಲ್ಲ ಇಲ್ಲಿ. ಕೊನೆಗೆ ಎಲ್ಲಿಗೆ ಹೋದರು? ಯೋಗೇಶ್ವರ ಕೈ ಕಲ್ಲಿಡಿದ್ರೆ ಅವ್ರಿಗೆ ಅವ್ರು ಕಾಂಗ್ರೆಸ್ನವ್ರು. ಕಾಂಗ್ರೆಸ್ಸು ಇಲ್ಲಿ ಸತ್ತಿನೇ ಕಳ್ಕೊಬಿಟ್ಟಿದೆ. ಕಾಂಗ್ರೆಸ್ ಏನಿಲ್ಲ ಇಲ್ಲಿ. ಕಾಂಗ್ರೆಸ್ ನಿಜವಾದ ಕಾಂಗ್ರೆಸ್ನವರು ಯಾವಾಗ ಯೋಗೇಶ್ ಒಳಗಡೆ ಎಂಟ್ರಿ ಆದ ನಿಜವಾದ ಕಾಂಗ್ರೆಸ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ಅವ್ರು ಅಷ್ಟು ನೋವಾಯ್ತದೆ. ಎಲ್ಲರೂ ಕೂಡ ಮೈತ್ರಿಯನ್ನು ಬೆಂಬಲಿಸ್ತಾರೆ. ಎಲ್ಲರೂ ಬೆಂಬಲಿಸ್ತಾರೆ, ಮೈತ್ರಿನೇ ಬೆಂಬಲಿಸ್ತಾರೆ. ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಮೈತ್ರಿ ಪಕ್ಕಾ ಬೆಂಬಲಿಸ್ತಾರೆ. ಬಿ ಜೆ ಪಿ ಓಟುಗಳು ಹೋಗಿದೆ ಅನ್ನುವಂಥದ್ದು ಏನೂ ಅಲ್ಲ. ಯೋಗೇಶ್ವರದಾದ ಅವ್ರದೇ ಒಂದು ಸ್ವಲ್ಪ ಓಟಿದೆ, ಅವ್ರ ಓಟ್ ಅವ್ರ ಹತ್ರ ಇದೆ ಅಷ್ಟೇ. ಬಿ ಜೆ ಪಿ ಸಿದ್ಧಾರ್ಥ ಯಾರದೇ ಅವ್ರು ಯಾರೇ ಒಂದು ಓಟ್ಲಿಮೆ ಬೇರೆ ಕಡೆ ಹಾಕಲ್ಲ. ಕೇವಲ ಅವರ ಬೆಂಬಲಿಗರನ್ನು ಹೊರತುಪಡಿಸಿದ್ರೆ ಬಿ ಜೆ ಪಿ ಓಟ್ಗಳು ಯಾವುದು ಹೋಗಿಲ್ಲ ಅಂತ ಹೋಗಿಲ್ಲ. ಬಿ ಜೆ ಪಿ ಓಟು ಇಂಡಿಯಾ ಇದಕ್ಕೆ ಬರ್ತದೆ, ಆರ್ ಎಸ್ ಎಸ್ ಬರ್ತದೆ. ಕಾಂಗ್ರೆಸ್ ತುಂಬಾ ಓಟು JDS ಬರ್ತದೆ. ಮೈತ್ರಿ ಹೇಗಿದೆ ಅಂತೀರಾ ಚನ್ನಪಟ್ಟಣದಲ್ಲಿ? ಮೈತ್ರಿ BJP JDS ತುಂಬಾ ಸೂಪರ್ ಆಗದೆ, ಅಭಿವೃದ್ಧಿ ಆಗದೆ. ಇವತ್ತು ನೀವೇ ನೋಡಿರ್ಬೇಕಲ್ಲ ಯಾವ ರೀತಿ ಇತ್ತು ಅಂತ. ನಿನ್ನೆ ನೀವು ಬಂದಿದ್ರಲ್ವಾ, ನಿನ್ನೆ ಹೆಂಗಿತ್ತು ಇವತ್ತು ಹೆಂಗಿತ್ತು ನೀವೇನು ಮಾತು ಹೇಳಿ. ಇವತ್ತು ಏನು ಸೇರಿದರೆ ಜನಸಾಗರ, ಈ ಜನಸಾಗರ ಎಲ್ಲೋ ಒಂದು ಕಡೆ ಮತಗಳಾಗಿ ಪರಿಣಮಿಸುತ್ತೆ ಅನ್ಸುತ್ತಾ ನಿಖಿಲ್ ಅವರಿಗೆ? ವಾರಂಟಿಯಾಗಿ ಜನ ಬಂದಿದ್ರು ನಿಖಿಲ್ ಅವರಿಗೆ ಮತ ನೀಡುವಂತ ಹೇಳಿ ಬಂದಿದ್ದವರು. ಮತ ನೀಡಿದ್ರು ಯಾರು ಬರಲ್ಲ ಇಲ್ಲಿ. ನಿಖಿಲ್ ಅವರ ಬೆಂಬಲಿಸೋಕೆ, ಕುಮಾರಸ್ವಾಮಿ ಅವರ ಒಂದು ವರ್ಚಸ್ಸ ಹೆಚ್ಚಿಸೋಕೆ ಜನ ಬಂದಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ದೇವೇಗೌಡನೇ ಗೆಲ್ಸಿದಷ್ಟು ಸಂತೋಷ ತಾಲೂಕಲ್ಲಿ ಬರ್ತದೆ ಅನ್ನೋದು. ದೇವೇಗೌಡ ನೆನ್ಕೋತಾರೆ, ನಿಖಿಲ್ ಕುಮಾರಸ್ವಾಮಿ ಮುಖ ನೋಡಿ ದೇವೇಗೌಡ ನೆನೆತಾರೆ ಜನ. ಏನು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಚನ್ನಪಟ್ಟಣದ ಜನತೆ? ಇವರು ಬಂದರೆ ಇಂಡಿಯಾ ಮೇಲೆ ನಮ್ಮ ಮೋದಿ ಸರ್ಕಾರ ಇದೆ, ಮೋದಿ ಸರ್ಕಾರದಿಂದ ತುಂಬ ಅನುದಾನ. ಕುಮಾರಸ್ವಾಮಿ ಅವರು ಆಗಲೇ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವರಿಂದ ತುಂಬ ಅನುದಾನ ಬಂದು ಚನ್ನಪಟ್ಟಣ ಫುಲ್ ರಾಮನಾಥ್ ಜಿಲ್ಲೆನೇ ಅಭಿವೃದ್ಧಿ ಆಯ್ತು ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಈ BJP JDS ಮೈತ್ರಿ ಮುಂದುವರ್ಕೊಂಡು ಹೋಗುತ್ತೆ, ಸತಕಾಲ ಇರ್ತದೆ. ಇನ್ನು ಲೈಫಲ್ಲಿ ತುಂಬ ದಿನ ಇದು ಯಾವುದೇ ಕಾರಣಕ್ಕೆ ನೀವು ಕೇಳಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋಕೆ ಹೇಳಿ, BJP ಮುಖ್ಯಮಂತ್ರಿ ಹೇಳಿ, ಕುಮಾರಣ್ಣ ಈಗಾಗ ಬರ್ತದೆ. ಇನ್ನು ಯಾವ ಆಶಂಕೆನೂ ಬಿಡೋಂಗಿಲ್ಲ. ರಾಮನಾಥ್ ಜಿಲ್ಲೆ ಬಂದು JDS BJP ಇದೆ, ಇನ್ಮೇಲೆ ಆಟ.